ಅಂದ್ರೆ ಯಾಕೆ ಹಂಗಾಗ್ತಾ ಇದೆ ಅಂತ ಬರೀ ಶಾಸಕರು ಮಾತ್ರ ಸರಿ ಇಲ್ಲ ಅಥವಾ ಸರ್ಕಾರ ಅದಕ್ಕೆ ಸಪೋರ್ಟಿವ್ ಆಗಿಲ್ಲ ಅಂತಾನೋ ಸರ್ಕಾರ ಸರಿ ಇದೆ ಸರ್ಕಾರ ಬಗ್ಗೆ ಮಾತಾಡೋದಲ್ಲ ಶಾಸಕರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಇಚ್ಛಾಶಕ್ತಿ ಇಲ್ಲ ಅಂತ ಹೇಳ್ತಾ ಇದ್ದೀರಿ ತಾವು ಓನ್ಲಿ ಅವ್ರ ಬಿಸ್ನೆಸ್ ಅವರು ದುಡಿಮೆ ಅವ್ರ ದುಡ್ಡು ಇದು ಆಗಿರೋದು ಓಕೆ ಈಗ ನೀವು ಹೋಬಳಿಗೊಂದು ಆಂಬ್ಯುಲೆನ್ಸ್ ಗಳನ್ನೆಲ್ಲ ಕಲ್ಪಿಸಿದ್ದೀರಿ ಆ ಒಂದು ಸೌಕರ್ಯವನ್ನು ಕೊಟ್ಟಿದ್ದೀರಿ ಯಾಕೆ ಆಂಬ್ಯುಲೆನ್ಸ್ ಕೊಡಬೇಕು ಅಂತ ಅನ್ನಿಸ್ತು ಈ ಆಂಬುಲೆನ್ಸು ಯಾಕೆ ಕೊಡ್ಬೇಕಂತಂದರೆ ನಮ್ಮ ಊರಿಗೆ ಒಂದು ಹಾಸ್ಪಿಟ್ಲಿಗೆ ಹೋಗ್ಬೇಕಂದ್ರೆ ಸುಮಾರು ಒಂದು ಆರು ಕಿಲೋಮೀಟ್ರ್ ದೂರದಲ್ಲಿ ಹೋಗಿ ಇದಾಗಬೇಕಾಗಿತ್ತು ಅಂಥ ಸಂದರ್ಭದಲ್ಲಿ ಯಾರಿಗೋ ಪಕ್ಕದ ಅಂತಂದರೆ ನಾವು ಸುಮ್ಮನೆ ಇರೋಕ್ಕಾಗಲ್ಲ ಮನುಷ್ಯ ಇವತ್ತು ಮನುಷ್ಯರಾಗಿ ಹುಟ್ಟಿದ ಮೇಲೆ ಅದು ಮನುಷ್ಯನ ಮನುಷ್ಯರಿಗಾಗಿ ಎಲ್ಪ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕು ಆಯಿತು ಇವತ್ತು ನಾವು ದುಡ್ಡು ಮಾಡಿರ್ಬೋದು ಬಟ್ ನನಗೆ ಅದು ಒಂದು ಆ ಇನ್ಸೆಂಟ್ ನಾನು ಚಿಕ್ಕ ವಯಸ್ಸಲ್ಲಿ ನೋಡಿದಾಗ ನನಗೆ ನಾನು ಏನನ್ನೋ ಒಂದು ಮಾಡಬೇಕು ಅಂತೇಳಿ ನನಗೆ ಅನಿಸಿದಾಗ ಇವತ್ತು ನಾನು ನನ್ನ ತಾಲೂಕಿಗೆ ಒಂದು ಕೊಡುಗೆ ಕೊಡ್ಬೇಕಂತೇಳಿ ನಾನು ಬಿಸ್ನೆಸ್ಸಲ್ಲಿ ಅಲ್ಲಿ ದುಡಿ ದುಡ್ಡನ್ನು ತಗೊಂಡು ಒಂದು ಕೊಡುಗೆ ಕೊಟ್ಟಿದ್ದೀನಿ ದೇವನಹಳ್ಳಿ ಅಂತ ಹೇಳಿದ್ರೆ ನಿಮಗೆ ಒಂದು ಕರ್ಮಭೂಮಿ ಆಗ್ಬಿಟ್ಟಿದೆ ಹೌದು ದೇವನಹಳ್ಳಿ ಅಂತಂದ್ರೆ ನನ್ನ ಕರ್ಮಭೂಮಿ ಆ ದೇವನಹಳ್ಳಿಗೆ ನಾನು ಏನೋ ಒಂದು ಕೊಡಬೇಕಂಬುದೇ ನನ್ನ ಚಿಂತನೆ ಒಬ್ಬ ಕ್ಷೇತ್ರದ ಶಾಸಕನಾಗಬೇಕು ಅಂತ ಈ ಮುಂಚೆ ಸ್ಕೂಲ್ ಡೇಸ್ ಅಲ್ಲಿ ಕನಸ್ಕೊಂಡಿದ್ದೀಯಾ ತಾವು ಸ್ಕೂಲ್ ಡೇಸ್ ಅಲ್ಲಿ ಕನಸುಕೊಂಡಿದ್ದು ಸುಮಾರು ಇದೆ ಇವತ್ತೊಬ್ಬ ರಾಜಕೀಯ ಬಂದರೆ ಒಬ್ಬ ರಾಜಕಾರಣಿಗೆ ಬಂದರೆ ಏನಾಗ್ಬೋದು ಏನು ಮಾಡಬಹುದು ನಾವು ಈ ಜನಪ್ರಭು ಜನ ಮತದ ಜನ ಜನಗಳಿಗೆ ಏನು ಮಾಡೋಕೆ ಸಾಧ್ಯ ಆಗುತ್ತೆ ಅಂತೇಳಿ ಒಂದು ಕನಸಿದೆ ಇವತ್ತು ನಾನು ತಾಲೂಕಿಗೆ ಬಂದ್ರೆ ಶಾಸಕನಾಗಿ ಬಂದರೆ ನಾನೇನು ಮಾಡಬಹುದು ಅಂತ ಒಂದು ಕನಸು ಇಟ್ಕೊಂಡು ಬಂದಿದ್ದೀನಿ ಸರ್ ನಿಶಾ ಈಗ ನೀವು ಏನೆಲ್ಲ ಕೊಡುಗೆಗಳನ್ನು ಕೊಡಬೇಕು ಅಥವಾ ಯಾವ ರೀತಿ ಸೇವೆ ಸಲ್ಲಿಸಬೇಕು ಅಂದ್ಕೊಂಡಿದ್ದೀರಿ ನಿಮ್ಮ ಕ್ಷೇತ್ರದ ಜನತೆಗೆ ಈಗಾಗಲೇ ನೀವು ಬಹಳಷ್ಟು ಸೇವೆಗಳನ್ನು ನೀವು ಪರ್ಸನಲ್ ಆಗಿ ಮಾಡ್ತಾ ಇದ್ದೀರಿ ಹೌದು ಸರ್ ಅಲ್ವಾ ಇನ್ನು ಯಾವೆಲ್ಲ ಕೋರ್ಗುಗಳಿದ್ದಾವೆ ಈ ಕ್ಷೇತ್ರದ ಜನತೆಗೆ ಇಕ್ಕಿಂತ ಸಿಗಬೇಕು ಅಂತ ಏನಾದರೂ ಪಟ್ಟಿ ಮಾಡ್ಕೊಂಡಿದ್ದೀರಾ ಏನು ಸಿಗಬೇಕು ಅಂತ ನಿಮ್ಮ ಒಂದು ನಿರೀಕ್ಷೆ ನೋಡಿ ಸರ್ ಇವತ್ತು ಪ್ರತಿಯೊಬ್ಬ ಮನುಷ್ಯನಿಗೆ ಬೇಕಾಗಿರೋದು ಫಸ್ಟ್ ಮೊದನೆ ಮೊದಲಾಗಿ ಒಂದು ಆರೋಗ್ಯ ಆರೋಗ್ಯವೇ ಭಾಗ್ಯ ಮಹಾ ಆರೋಗ್ಯವೇ ಮಹಾಭಾಗ್ಯ ಆಮೇಲೆ ಇನ್ನೊಂದು ಸೆಕೆಂಡ್ ಬೇಕಾಗಿರೋ ಒಂದು ವಿದ್ಯಾಭ್ಯಾಸ ಮೂರನೇದು ಒಂದು ಕೆಲಸ ಉದ್ಯೋಗ ಉದ್ಯೋಗ ಆ ಉದ್ಯೋಗ ಇವತ್ತು ಎಷ್ಟೋ ಜನ ಯುವಕರು ಎಜುಕೇಷನ್ ಮಾಡ್ತಾರೆ ಮಾಡಿಬಿಟ್ಟು ಓದಿ ಅವ್ರು ಯಾವುದೋ ಒಂದು ಎಂಟು ಸಾವಿರ ರೂಪಾಯಿಗೆ ಏಳು ಸಾವಿರ ರೂಪಾಯಿಗೆ ಕೆಲಸ ಮಾಡೋಂಥದ್ದು ಪ್ರೈವೇಟ್ ಜಾಬ್ನಲ್ಲಿ ಕೆಲಸ ಮಾಡೋಂಥರು ಸುಮಾರು ಜನ ಯುವಕರಾಗಿದ್ದಾರೆ ಇವತ್ತು ಒಂದು ಕುಟುಂಬ ಏಳೆಂಟು ಸಾವಿರ ರೂಪಾಯಿಗಳಿಂದ ಏನು ಜೀವನ ಮಾಡೋಕ್ಕಾಗತ್ತೆ ನಿಜ 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 ಇದು ಸುಮಾರು ಸಮಸ್ಯೆಗಳು ನಮ್ಮ ತಾಲೂಕಲ್ಲಿದೆ ಇವತ್ತು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ ಅಂತೇಳಿ ನಮ್ಮ ತಾಲೂಕಿಗೆ ಇಡೀ ರಾಜ್ಯದಲ್ಲ ಇಡೀ ಕಂಟ್ರಿಗೆ ಗೊತ್ತು ದೇವನಹಳ್ಳಿ ಅಂತಂದರೆ ನಮ್ಮ ದೇವನಹಳ್ಳಿ ಅಂದ ತಕ್ಷಣ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ ಎಷ್ಟು ಜನಕ್ಕೆ ನಿರುದ್ಯೋಗಗಳಾಗಿ ನಮ್ಮ ತಾಲ್ಲೂಕಲ್ಲಿ ಮತ್ತೆ ಅಲ್ಲಿ ರೈತರ ಬವಣೆ ಏನು ಸಮಸ್ಯೆ ಏನು ಇವತ್ತು ನಮ್ಮ ತಾಲೂಕಲ್ಲಿ ನಮ್ಮ ದೇವನಹಳ್ಳಿ ಚಿಕ್ಕಬಳ್ಳಾಪುರ ಅಂತಂದ ತಕ್ಷಣ ಎಷ್ಟೋ ನಮ್ಮ ರೈತಗಳು ಇವತ್ತು ಬೆ ಬೆಳೀತಾ ಇರೋದು ಎಲ್ಲ ವೆಜಿಟೇಬಲ್ಸು ತರಕಾರಿ ಹೂವು ಒಳ್ಳೆ ಒಳ್ಳೆ ಹೂಸ್ ಹೂವು ಈ ಥರ ಎಲ್ಲ ಹೂವು ಈ ಥರ ಎಲ್ಲ ಬೆಳೀತಾ ಇರೋದು ರೇಷ್ಮೆ ಕೂಡ ಇಟ್ಕೊಂಡು ಇರೋದು ಅಂಥ ರೈತರುಗಳಿಗೆ ಏನು ಮೂ ಮೂಲ ಸೌಕರ್ಯಗಳು ಸಿಗ್ತಾಯಿದೆ